हेलो ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡೋದಕ್ಕೆ ಅಂತೇಳಿ ಬಂದಿದ್ದೆ. 50 ಲಕ್ಷ ರೂಪಾಯಿಯ ಆ ಸಿಸಿ ರೋಡ್ ರಸ್ತೆಯನ್ನು ಈಗಾಗಲೇ ಚಾಲನೆ ಕೊಟ್ಟಿದ್ದೇನೆ. ಇನ್ನೂ ಕೆಲವು ಅಭಿವೃದ್ಧಿ ಕೆಲಸದ ಬೇಡಿಕೆಗಳಿದ್ದು ಅವನ್ನು ಸಹಿತ ತೀವ್ರವಾಗಿ ಪ್ರಾರಂಭಿಸ್ತೀವಿ. ಮನೆಗಳ ಹಕ್ಕುಪತ್ರಗಳ ಬಗ್ಗೆ ಭಾಳಷ್ಟು ಸಮಸ್ಯೆಗಳಿವೆ. ಆ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಹಿರಿಯ ಅಧಿಕಾರಿಗಳ ಸಭೆಯನ್ನು ನಿಶ್ಚಯ ಮಾಡಿದ್ದೇನೆ. ಆದಷ್ಟು ಬೇಗ ಆ ಸಭೆಯೊಳಗೆ ಆ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇದರ ಜೊತೆಗೇ ಈ ಭಾಗದಲ್ಲಿ ನೇಕಾರರು ಹೆಚ್ಚು, ನಮ್ಮ ಬೆಟಗೇರಿ ಭಾಗದವರು. ನಮ್ಮ ಕರ್ನಾಟಕದ ನೇಕಾರ ಮುಖಂಡರಾಗಿರ್ತಕ್ಕಂಥ ರವೀಂದ್ರ ಕಲಬುರ್ಗಿ ಅವರು ಹಾಗೂ ಅವರ ಸ್ನೇಹಿತರು ಅವರೆಲ್ಲರೂ ಬಂದಿದ್ದರು. ರಾಜ್ಯದಲ್ಲಿ ನೇಕಾರರ ಪರಿಸ್ಥಿತಿ ಭಾಳ ಚಿಂತಾಜನಕವಾಗಿದೆ. ಕರ್ನಾಟಕ ಹ್ಯಾಂಡ್ಲೂಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನವರು ನೂಲು ಕೊಡ್ತಾ ಇಲ್ಲ ಕೆಲಸಕ್ಕಾಗಿ, ಮಾಡಿರ್ತಕ್ಕಂಥ ಕೆಲಸದ ಮಜೂರಿ ಕೊಡ್ತಾ ಇಲ್ಲ, ಸ್ಟಾಕ್ ಅಂತೂ ಇಲ್ಲವೇ ಇಲ್ಲ. ಇಂಥ ಪರಿಸ್ಥಿತಿಯೊಳಗೆ ನೇಕಾರರ ಬದುಕೇನು ಅನ್ನುವಂಥದ್ದೇ ಚಿಂತಾಕ್ರಾಂತರಾಗಿ ಹೋರಾಟಗಳ ಬಗ್ಗೆ ಮಾತನಾಡೋದಕ್ಕೆ ಅಂತ ಬಂದಿದ್ದರು. ನಾವು ಅವರಲ್ಲಿ ಇಷ್ಟ ಹೇಳಿದ್ದೇನೆ, ಬರುವ ಅಧಿವೇಶನದಲ್ಲಿ ನೇಕಾರರಿಗೆ ಆಗಿರ್ತಕ್ಕಂಥ ಅನ್ಯಾಯ ಹಾಗೂ ಅವರ ಬದುಕಿನ ಬಗ್ಗೆ ಚರ್ಚೆಗೆ ಕೈಗೆತ್ಕೊಳ್ತೀವಿ ಅನ್ನೋದನ್ನು ಒಂದು ಹೇಳ್ತೀನಿ. ಎರಡದ್ದು, ಈ ಭಾಗದಲ್ಲಿ ಇದ್ದಿರ್ತಕ್ಕಂಥ ಏನು ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳನ್ನು ತೀವ್ರವಾಗಿ ಬಗೆಹರಿಸ್ತೀವಿ.